गणेश शारदा गुरुभ्यो नमः। मेषादि बालक राशि राशिगळ फलाफलवन्न वर्षद फलवन्न ईग तिळिसिकोडुवंत कार्यक्रम ईग मेष राशि मोदलिगे मेष राशि अंत हिडिदु मीनवरेगू प्रतिदिन ओंदोंदु राशिगळ भविष्यवन्न तिळिसिकोडुत्तेने हीगागि प्रतिदिन कूड तावु गमनिसबेकु ಆ ರೀತಿಯಾಗಿ ತಮ್ಮ ಏನು ಏಳುಬಿಳುಗಳಿದೆ ಅದೆಲ್ಲವನ್ನು ಗಮನಿಸಬೇಕು ಅಂತ ಕೇಳ್ಕೊಳ್ತೀನಿ. ಈಗ ಮೊದಲಿಗೆ ಮೇಷರಾಶಿ, ಮೇಷರಾಶಿಯವರಿಗೆ ಬೃಹಸ್ಪತಿ ವರ್ಷಾರಂಭದಿಂದ 11ನೇವನಾಗಿರ್ತಾನೆ. ಹಿಂಗಾಗಿ ಅತ್ಯಂತ ಶುಭ ಫಲಕದ ನಿಮಗೆ ಶುಭ ಫಲ ಇದೆ ಈ ವರ್ಷ. ಧಾರ್ಮಿಕ ಶುಭ ಫಲ ಯಾವುದು ಕಾರ್ಯಗಳು ನಡೀತಿರ್ಲಿಲ್ಲ ಈ ವರ್ಷ ನಡೆಯುತ್ತೆ. ಕ್ಷೇತ್ರ ದರ್ಶನ ಇರುತ್ತೆ, ಸಾಮಾಜಿಕ ಪದೋನ್ನತಿ ಇರುತ್ತೆ. ಯುವಕರಿಗೆ ಉದ್ದೇಶಿ ವಿದೇಶಿ ಏನಾದ್ರು ಯೋಗ ಹೋಗೋಗಿದ್ರೆ ಆ ಯೋಗಗಳಿದ್ರೆ ಆ ರೀತಿಯಾದಂತ ಏನಾದ್ರು ಆಲೋಚನೆಗಳು ಇದ್ರೆ ಈ ವರ್ಷ ಮಾಡಿ, ಅಂದ್ರೆ ಸೆಪ್ಟೆಂಬರ್ ನಂತರದಲ್ಲಿ ನಿಮ್ಗೆ ಆ ರೀತಿಯ ಒಂದು ಯೋಗ ಕೂಡ ಬರುತ್ತೆ. ಜೊತೆಗೆ 15ರಿಂದ ಸೆಪ್ಟೆಂಬರ್ ನಂತರ ಕೆಲವೊಂದಿಷ್ಟು ಮಹತ್ವದ ಯೋಜನೆ ಕೆಲವೊಂದಿಷ್ಟು ಇದ್ರೆ ಅದನ್ನು ಕೂಡ ಅದು ಆಗುತ್ತೆ. ಜೊತೆಗೆ ಕೆಲವೊಂದಿಷ್ಟು ಜನರಿಗೆ ಪದಚ್ಯುತಿ ಕೂಡ ಯೋಗ ಕೂಡ ಅಂದ್ರೆ ನಿಮ್ಗೆ ಏನು ಪ್ರಮೋಷನ್ ಆಗುತ್ತೆ, ಡಿಮೋಷನ್ ಆಗುತ್ತೆ. ಹಿಂಗಾಗಿ ಅದನ್ನು ಸ್ವಲ್ಪ ಗಮನಿಸ್ಬೇಕು ಎಲ್ಲರೂ. ಆಮೇಲೆ ಬರ್ಣಿ ನಕ್ಷತ್ರದವರಿಗೆ ಈ ವರ್ಷ ಬಡ್ತಿ ಇದೆ. ಸ್ಥಾನಿಕ ಬದಲಾವಣೆಗಳಲ್ಲಿ ಒಂದ್ ಕಡೆಯಿಂದ ಟ್ರಾನ್ಸ್ಫರ್ ಆಗ್ಬೇಕು ಅಂತ ಇರುತ್ತೆ, ಆಗಿರೋದಿಲ್ಲ, ಆಗ್ಬೇಕು ಅಂತ ಇರುತ್ತೆ, ಆಗುತ್ತೆ ಈ ವರ್ಷ. ಜೊತೆಗೆ ಯಾರ್ಯಾರು ಇಂಜಿನಿಯರ್ಸ್ ಇದ್ರಿ ಅವ್ರಿಗೆಲ್ಲ ಒಳ್ಳೆ ಲಾಭ ಇದೆ. ವಿಜ್ಞಾನಿಗಳು ನಿಮ್ಗೆ ಈ ವರ್ಷ ಸನ್ಮಾನಗಳು ಉಂಟಾಗುತ್ತೆ. ಪೂಜ್ಯರಿಗೆ ಬಾಹ್ಯಾಕಾಶದಲ್ಲಿ ಏನಿದು ಒಂದು ಇಲಾಖೆ ಅವರಿಗೆ ಅವ್ರಿಗೆ ಇದೆ, ಅವ್ರಿಗೊಂದು ಒಳ್ಳೇದಂದ್ರೆ ಸಾಹಿತಿಗಳಿಗೂ ಕೂಡ ಈ ವರ್ಷ ಮನ್ನಣೆ ಸಿಗುತ್ತೆ. ಜೊತೆಗೆ ಶನಿ ಮಹಾರಾಜನ ಈ ವರ್ಷ ವರ್ಷಾರಂಭದಿಂದ ಉದ್ಯೋಗ ಸ್ಥಾನದಲ್ಲಿ ವರ್ಷ ಪೂರ್ತಿ ಇರ್ತಾನೆ, ಹಿಂಗಾಗಿ ಶುಭ ಇದೆ. ತಂಟೆ ತಕರಾರು ಇದ್ದಿದ್ರೆ ಅವೆಲ್ಲೂ ಪರಿಹಾರ ಆಗುತ್ತೆ. ಲಿಟಿಗೇಷನ್ ಏನಿರುತ್ತೆ, ಈ ಭೂಮಿ ಭೂವ್ಯಾಜ್ಯ ಮನೆ ಯಾವುದು ಇದು ಅಂತ ಹೇಳಿ ಆ ರೀತಿಯಾಗಿ ಏನಾದರೂ ನಿಂತಿದ್ರೆ ಈ ವರ್ಷ ಅದನ್ನ ಪರಿಹಾರ ಆಗುತ್ತೆ, ನಿಮ್ಗೊಂದು ಲಾಭಗಳು ಅಂತ. ಇನ್ನು ವಿದ್ಯಾರ್ಥಿಗಳಿಗೆ ಅಧ್ಯಯನ ಯೋಗ ಇದೆ, ಕೀರ್ತಿ ಸಿಗುತ್ತೆ, ಯಶಸ್ಸಿದೆ, ಒಳ್ಳೆಯ ಉದ್ಯೋಗ ಪ್ರಾಪ್ತಿ ಆಗುತ್ತೆ, ಆಸ್ತಿ ಲಾಭ ಕೂಡ ಇದೆ. ಅಶ್ವಿನಿ ನಕ್ಷತ್ರದವ್ರಿಗೆ ಈ ವರ್ಷ ಕಠಿಣ ಪರಿಶ್ರಮ, ಕಡಿಮೆ ಆದಾಯ ಈ ವರ್ಷ, ಯಾಕೋ ಉದ್ಯೋಗ ವ್ಯವಹಾರ ನುಕ್ಸಾನ್ ಆಗುತ್ತೆ. ಮತ್ತೆ ಕೃತಕ ನಕ್ಷತ್ರದವ್ರಿಗೆ ಮನೆ ನಿರ್ಮಾಣ, ಯಾರು ಮನೆ ಕೃತಕ ನಕ್ಷತ್ರದ ಮನೆ ನಿರ್ಮಾಣ ಮಾಡಬೇಕು ಅಂತಿದ್ರೆ ಈ ವರ್ಷ ಮನೆಯನ್ನು ಮಾಡಿಕೊಡಿ. ಜೊತೆಗೆ ಸ್ಥಾನಿಕ ಬದಲಾವಣೆ ಕೂಡ ಆಗುತ್ತೆ. ಇನ್ನು ನೀವೇನೋ ನೌಕರಸ್ಥರಾಗಿದ್ರೆ ಅವ್ರಿಗೆ ಶಸ್ತ್ರಚಿಕಿತ್ಸೆ, ಏನಾದ್ರು ಅಶ್ವಿನಿ ನಕ್ಷತ್ರದ ಶಸ್ತ್ರಚಿಕಿತ್ಸೆ ಆಗಿದ್ರೆ ಅದನ್ನು ಮಾಡ್ಕೊಳ್ಳಿ. ಈ ವರ್ಷ ಆಪರೇಷನ್ ಮಾಡಿಸಿಲ್ಲ ಹೋದ ವರ್ಷ ಅಂತಂದ್ರೆ ಈ ವರ್ಷ ಅದನ್ನು ಮಾಡಿಸ್ಕೊಳ್ಳಿ, ಯಶಸ್ವಿ ಆಗುತ್ತೆ. ವ್ಯಾಪಾರಸ್ಥರಾಗಿದ್ರೆ ಸ್ವಲ್ಪ ಪ್ರಗತಿ ಕಡಿಮೆ ಇದೆ, ಹೀಗಾಗಿ ಅವ್ರು ಸ್ವಲ್ಪ ಗಮನ ಹರಿಸ್ಬೇಕು ತಮ್ಮ ಲಾಭ ನಷ್ಟದ ಕಡೆಗೆ. ಕೃಷಿಕರಾಗಿದ್ರೆ ಈ ವರ್ಷ ಸ್ವಲ್ಪ ಈ ಜೋಳ ಅಂದ್ರೆ ಈ ಬೇಳೆಕಾಳುಗಳು ಆ ರೀತಿಯಾದಂತಹ ವ್ಯವಹಾರ ಮಾಡಿದ್ರೆ ನಿಮ್ಗೆ ಈ ವರ್ಷ ಲಾಭಗಳಿದೆ. ಇನ್ನು ಒಟ್ಟಾರೆಯಾಗಿ ಈ ಮೇಷರಾಶಿ ಈ ವರ್ಷ ಒಂದು 70ರಿಂದ 75% ಜನರಿಗೆ ಲಾಭ, ಒಂದು 20ರಿಂದ 25% ಜನರಿಗೆ ನಷ್ಟ. ಈ ನಷ್ಟವಾಗುವಂತಹ ಜನರು ಶಿವನ್ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಕೂಡ ಬಿಲ್ಪತ್ರೆ ಮತ್ತು ಹಾಲು ಅಥವಾ ಈ ಬಿಳಿ ವಸ್ತುಗಳನ್ನು ಅರ್ಪಿಸಿದ್ರೆ ನಿಮಗೆ ಇದರಿಂದ ಒಂದು ಪರಿಹಾರ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದ್ರೆ ನಮ್ಗೆ ಇಲ್ಲಿ ಕೆಳಗಡೆ ನಂಬರ್ ಬರುತ್ತೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಆ ರೀತಿಯ ಪರಿಹಾರಗಳಿದ್ರೆ ನಾವು ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಣ.